ಎಲ್ಲರಿಗೂ ನಮಸ್ಕಾರ ಎಡಿಟೋರಿಯಲ್ ಡಾಟ್ ಇನ್ಗೆ ಸ್ವಾಗತ ನಾನು ರಶ್ಮಿ ಇವತ್ತು ನಾವು ಕನ್ನಡ ಬೋಧನಾ ಶಾಸ್ತ್ರ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಫಸ್ಟ್ ವಿಡಿಯೋ ಇದು ಇದಕ್ಕೆ ಸಪ್ರೇಟ್ ಪ್ಲೇಲಿಸ್ಟ್ ಮಾಡ್ತೀನಿ ಇದ್ರ ಕಂಟಿನ್ಯೂಷನ್ ನೀವು ಅಲ್ಲಿ ನೋಡ್ಬೋದು ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಭಾಷೆಯ ಅರ್ಥ ವ್ಯಾಖ್ಯೆ ಮತ್ತು ಸ್ವರೂಪ ಓಕೆ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಿಮಗೆ ಕ್ವಾಲಿಟಿ ಕಂಟೆಂಟ್ ಸಿಗುತ್ತೆ ಅಲ್ಲೆಟ್ ಸ್ಟಾರ್ಟ್ ವಿತ್ ದ ಕಂಟೆಂಟ್ ಭಾಷೆಯ ಅರ್ಥ ನಾವೀಗ ಲ್ಯಾಂಗ್ವೇಜ್ ಪಡಗೊಜ್ಜಿ ಕಾಲಿ ಇವಾಗ ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಫಸ್ಟ್ ನಾವು ಅದು ಬೇಸಿಕ್ಸ್ ಅರ್ಥ ಮಾಡ್ಕೋಬೇಕು ನಾವು ಅದನ್ನು ಹೇಗೆ ನಾವು ಅದನ್ನು ತಿಳ್ಕೊಳ್ಬೇಕು ಅನ್ನೋದು ಬೇಸಿಕ್ ಇಂದ ನಾವು ಶುರು ಮಾಡೋಣ ಭಾಷೆಯ ಅರ್ಥ ಏನು ಭಾಷೆ ಎಂದ್ರೇನು ಭಾವನೆಗಳನ್ನು ಅನಿಸಿಕೆಗಳನ್ನು ಮತ್ತೊಬ್ಬರಿಗೆ ತಿಳಿಸುವ ಸಾಧನ ಹೌದಲ್ವ ನಾವು ಭಾಷೆಯಿಂದಲೇ ನಮಗೇನು ಅನಿಸ್ತಾ ಇದೆ ನಮಗೆ ಆಗ್ತಾ ಇದೆ ಅಂತ ನಾವು ಇನ್ನೊಬ್ಬರಿಗೆ ಹೇಳಕ್ಕಾಗತ್ತೆ ಅದೇ ಎಮೋಷ್ನಲ್ ಸ್ಟೇಟಸ್ ಆಗಿರ್ಬೋದು ಹೆಲ್ತ್ ಸ್ಟೇಟಸ್ ಆಗಿರ್ಬೋದು ಬೇರೆ ಯಾವುದೇ ಕಮ್ಯುನಿಕೇಷನ್ ಆಗಿದ್ದರೂ ನಾವು ಭಾಷೆಯನ್ನು ಉಪಯೋಗಿಸ್ಕೊಂಡು ಬೇರೆಯವರಿಗೆ ತಿಳಿಸೋಕ್ಕಾಗತ್ತೆ ಓಕೆ ಸ್ವಲ್ಪ ಫಾರ್ವರ್ಡಲ್ಲಿ ಹೋಗ್ತೀನಿ ಯಾಕಂದರೆ ನಾಳೆ ನಿಮಗೆ ಎಕ್ಸಾಮ್ ಇರೋದರಿಂದ ಇದು ಫಸ್ಟ್ ಫಾರ್ವರ್ಡಲ್ಲಿ ವೀಡಿಯೋ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಓಕೆ ಭಾಷ್ ಅನ್ನೋ ವರ್ಡ್ ಸಂಸ್ಕೃತದಿಂದ ಬಂದಿದೆ ಭಾಷೆಯಲ್ಲಿ ಭಾಷ್ ಅನ್ನೋ ಪದ ಸಂಸ್ಕೃತದಿಂದ ಡಿರೈವ್ ಮಾಡಿದ್ದಾರೆ ಭಾಷ್ ಅಂದರೆ ಅರ್ಥ ಮಾತನಾಡು ಅಂತ ಓಕೆ ಪ್ರಪಂಚದಲ್ಲಿ ಆರು ಸಾವಿರ ಭಾಷೆಗಳಿವೆ ಭಾರತದಲ್ಲಿ ಆರುನೂರ ಐವತ್ತಕ್ಕೂ ಹೆಚ್ಚಿನ ಮಾತೃ ಭಾಷೆಗಳಿವೆ ಇದು ನಿಮ್ಮ ರೆಫರೆನ್ಸ್ ಅಷ್ಟೇ ಮೂರು ಸಾವಿರಕ್ಕೂ ಹೆಚ್ಚಿನ ಆಡು ಭಾಷೆಗಳಿವೆ ಭಾಷೆಯ ವರ್ಗೀಕರಣ ಭಾಷೆನ ಹೇಗೆ ನಾವು ವರ್ಗೀಕರಣ ಮಾಡ್ತೀವಿ ಹೇಗೆ ಡಿವೈಡ್ ಮಾಡ್ತೀವಿ ಅಂದರೆ ಮೂರ್ತ ಹಾಗೂ ಅಮೂರ್ತ ಮೂರ್ತ ಅಂದ್ರೇನು ಬರವಣಿಗೆ ನಾವು ಏನು ರಿಟೈ ರೈಟಿಂಗಲ್ಲಿ ಇರ್ ಮಾಡ್ತೀವಿ ಅದು ಮೂರ್ತ ಅಮೂರ್ತ ಅಂದರೆ ಕಮ್ಯುನಿಕೇಷನ್ ಓರಲ್ ಕಮ್ಯುನಿಕೇಷನ್ ನಾವು ಏನು ಮಾತಾಡ್ತಾ ನಾವು ಭಾಷೆನ ಉಪಯೋಗಿಸ್ತೀವಿ ಅದು ಅಮೂರ್ತ ಓಕೆ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಇದು ಇದರಿಂದ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕ್ವೆಶನ್ಸ್ ಬಂದಿದೆ ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೇನು ಹೆಚ್ಚಾಗಿಲ್ಲ ಈ ವಿಡಿಯೋ ಪಾಸ್ ಮಾಡಿ ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಕೊಳ್ಳಿ ಓಕೆ ಸ ಇದು ಡೆ ಡೆಫಿನೇಷನ್ಸ್ ಓಕೆ ಭಾಷೆಯ ವ್ಯಾಖ್ಯೆಗಳು ಓಕೆ ಈಗ ನಾವು ಮುಂದೆ ನೋಡೋಣ ಭಾಷೆಯ ಸ್ವರೂಪ ಭಾಷೆ ಇದ್ರಲ್ಲೂ ಒಂದರಿಂದ ಎರಡು ಮಾರ್ಕ್ಸ್ ನಿಮಗೆ ಖಂಡಿತವಾಗ್ಲೂ ಈ ಸ್ಲೈಡಿಂದ ಬರುತ್ತೆ ಭಾಷೆಯ ಸ್ವರೂಪ ಭಾಷೆ ಹೇಗಿದೆ ಅದರ ಸ್ವರೂಪ ಏನು ಅನ್ನೋದು ನಾವಿಲ್ಲಿ ಕಲಿತಾ ಹೋಗ್ತೀವಿ ನೋಡಿ ಫಸ್ಟ್ ಪಾಯಿಂಟ್ ಮಾನವ ನಿರ್ಮಿತ ಭಾಷೆ ಅನ್ನೋದು ಮಾನವ ನಿರ್ಮಿತ ಅದು ನ್ಯಾಚುರಲಾಗಿ ಆಗಿಲ್ಲ ಅದನ್ನು ಮನುಷ್ಯತ್ ಸೃಷ್ಟಿ ಮಾಡ್ಕೊಂಡಿರೋದಲ್ವ ಹಾಗಾಗಿ ಭಾಷೆ ಮಾನವ ನಿರ್ಮಿತ ಅನುಕರಣೆಯಿಂದ ನಾವು ಭಾಷೆಯನ್ನು ಕಲಿತೀವಿ ನಾವು ಮನೆಯಲ್ಲಿ ಅಪ್ಪ ಅಮ್ಮ ಏನು ಮಾತಾಡ್ತಾರೆ ಅಜ್ಜ ಅಜ್ಜಿ ಏನು ಮಾತಾಡ್ತಾರೆ ಅಂತ ನೋಡಿಕೊಂಡು ನಾವು ಅಮ್ಮ ಅಪ್ಪ ಅದೆಲ್ಲ ಕಲ್ತ್ವಿ ಅಲ್ವಾ ಅದು ಅನುಕರಣೆ ಅಂದರೆ ಬೇರನ್ನು ನೋಡಿ ಅವ್ರ ಥರನೇ ನಾವು ಇಮಿಟೇಟ್ ಮಾಡೋದನ್ನ ಅನುಕರಣೆ ಅಂತ ಹೇಳ್ತೀವಿ ಅನುಕರಣೆಯಿಂದ ಭಾಷೆಯನ್ನು ನಾವು ಕಲಿತೀವಿ ಮತ್ತು ನೆಕ್ಸ್ಟ್ ಪಾಯಿಂಟ್ ನೋಡಿ ನೈಸರ್ಗಿಕ ಪ್ರತಿಕ್ರಿಯೆ ಅಲ್ಲ ಏನು ಲ್ಯಾಂಗ್ವೇಜ್ ಕಲಿಯೋದು ಅಂದರೆ ಭಾಷೆಯನ್ನು ಕಲಿಯೋದು ನ್ಯಾಚುರಲ್ ಆಗಿ ನ್ಯಾಚುರಲ್ ಅಲ್ಲ ಅಂದರೆ ನಾವು ಆರ್ಟಿಫಿಷಿಯಲ್ ಮ್ಯಾನ್ ಮೇಡ್ ಲ್ಯಾಂಗ್ವೇಜ್ ಅದು ಅಲ್ವಾ ನಾವು ಮನುಷ್ಯ ಸೃಷ್ಟಿಸಿದನ್ನು ನಾವು ಇನ್ನೊಬ್ಬರನ್ನ ನೋಡಿ ಕಲಿಯುವಂತಹ ಪ್ರಕ್ರಿಯೆ ಮತ್ತು ಇದು ಯಾವುದು ಜೈವಿಕ ಮತ್ತು ಆನುವಂಶಿಕ ಅಲ್ವಾ ನಾವು ನಮ್ಮ ಅಜ್ಜಿ ತಾತ ಮತ್ತು ಮಾತಾಡಿದ ಭಾಷೆಯನ್ನೇ ನಾವು ಮುಂದೆ ಕಲಿತಾ ಹೋಗ್ತೀವಲ್ವ ಹಾಗಾಗಿ ಇದನ್ನು ಜೈವಿಕ ಮತ್ತು ಆನುವಂಶಿಕ ಅಂತ ಹೇಳ್ತೀವಿ ಭಾಷೆ ಒಂದು ವ್ಯವಸ್ಥೆ ಹೌದಲ್ವಾ ಒಂದು ಸಿಸ್ಟಮ್ ಅಲ್ವಾ ಚೇರಿಗೆ ಕುರ್ಚಿಗೆ ಕುರ್ಚಿ ಅಂತಲೇ ಹೇಳ್ತೀವಿ ಅಮ್ಮನಿಗೆ ಅಮ್ಮ ಅಂತಲೇ ಹೇಳ್ತೀವಿ ಒಂದು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಎಲ್ಲದನ್ನು ನಾವು ಅರೇಂಜ್ ಮಾಡಿದ್ದೀವಿ ಲ್ಯಾಂಗ್ವೇಜಲ್ಲಿ ಮನುಷ್ಯರು ಅಲ್ವಾ ಹಾಗಾಗಿ ಭಾಷೆ ಒಂದು ವ್ಯವಸ್ಥೆ ಓಕೆ ಭಾಷೆ ಒಂದು ಕೌಶಲ್ಯ ಅಂದರೆ ಒಂದು ಸ್ಕಿಲ್ ಒಂದು ಭಾಷೆ ಕಲಿಯೋದು ಅಷ್ಟು ಸುಲಭ ಅಲ್ಲ ನೀವು ನಿಮ್ಮ ಮಾತೃಭಾಷೆ ಬಿಟ್ಟು ಬೇರೆ ಭಾಷೆ ಹಿಂದಿ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಬೇರೆ ಯಾವುದೇ ಮರಾಠಿ ಗುಜರಾತಿ ಯಾವುದೇ ನೀವು ಹೊಸ್ದಾಗಿ ಕಲಿಯೋದಾದರೆ ಅಥವಾ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸ್ ಕೂಡ ಹೊಸ್ದಾಗಿ ಕಲಿಯೋದಾದರೆ ಅದೊಂದು ಸ್ಕಿಲ್ ಅಲ್ವಾ ನಾವು ಹಾಗೆ ಒಂದು ದಿವಸ ನೋಡಿಕೊಂಡು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದೊಂದು ಕೌಶಲ್ಯ ಒಂದು ಸ್ಕಿಲ್ ಅದು ಡೆವಲಪ್ ಮಾಡ್ತಾ ಹೋಗಬೇಕು ಮತ್ತು ನೆಕ್ಸ್ಟ್ ಪಾಯಿಂಟ್ ನೋಡಿ ಆಲೋಚನೆಯ ಸಾಧನ ಅಲ್ವಾ ನಾವೊಂದು ಯೋಚನೆ ಮಾಡ್ತೀವಿ ಅಂದರೆ ನಮ್ಮ ಮೈಂಡಲ್ಲಿ ಒಂದು ಲ್ಯಾಂಗ್ವೇಜ್ ಇರಬೇಕು ನಾನು ಇಲ್ಲಿ ಹೋದರೆ ಹೀಗೆ ಮಾಡ್ಬೋದಿತ್ತು ನಾನು ಇದು ಓದ್ಬೋದಿತ್ತು ನಾನು ಈ ಥರ ಎಕ್ಸಾಮ್ ಬರಿಬೋದಿತ್ತು ಅಂತ ನಾವು ಯೋಚನೆ ಮಾಡೋದು ಒಂದು ಭಾಷೆ ಇದೆ ಅಲ್ಲೂ ಕೂಡ ನಮಗೆ ಆಲೋಚನೆಯಲ್ಲಿ ಕೂಡ ಒಂದು ಭಾಷೆ ಇದೆ ಅದಕ್ಕೆ ಅವ್ರು ಹೇಳ್ತಾರೆ ಆಲೋಚನೆಯ ಸಾಧನ ಅಂತ ಮತ್ತೆ ಹೇಳ್ತಿದ್ದಾರೆ ಸಾಂಕೇತಿಕ ವ್ಯವಸ್ಥೆ ಅಲ್ವಾ ಭಾಷೆಯು ಸಾಂಕೇತಿಕ ವ್ಯವಸ್ಥೆಯಾಗಿದೆ ಸಾಮಾಜಿಕ ಕ್ರಿಯೆ ಹೌದು ನಾವು ಸಮಾಜದಲ್ಲಿ ಒಬ್ಬರನ್ನೊಬ್ಬರು ಮಾತಾಡಿಸ್ಬೇಕು ಒಂದು ಕಡೆಯಿಂದ ಒಂದು ಕಡೆ ನಂಗೆ ಕೆಲಸ ಆಗಬೇಕು ಅಂದರೆ ನಮಗೆ ಭಾಷೆ ತುಂಬ ಮುಖ್ಯ ಸಾಂಸ್ಕೃತಿಕ ಸಂಸ್ಕೃತಿ ಸಾಧನ ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ನಾವು ಮುಂಚೆಯಿಂದ ಬೆಳೆಸ್ಕೊಂಡು ಬಂದಿರೋ ಅಂಥ ವಿಷಯಗಳೇನಿದೆ ಅದನ್ನು ನಾವು ಹಿರಿಯರನ್ನು ತಿಳ್ಕೊಳ್ತೀವಿ ನಮ್ಮ ಕಿರಿಯರಿಗೆ ನಾವು ಅದನ್ನ ಹೇಳ್ಕೊಡ್ತೀವಿ ಹೌದಲ್ವಾ ಇದರ ಉದ್ದೇಶ ಏನು ಭಾಷೆ ಉದ್ದೇಶ ಏನು ಅಂದರೆ ಸಾಮಾಜಿಕ ಸಂಪರ್ಕ ಓಕೆ ಅಲ್ವಾ ನಾವು ಭಾಷೆ ಗೊತ್ತಿಲ್ಲ ಅಂದರೆ ಭಾಷೆ ಗೊತ್ತಿಲ್ಲರೋ ಊರಲ್ಲಿ ದೇಶದಲ್ಲಿ ಬದುಕೋ ತುಂಬ ಕಷ್ಟ ಅಲ್ವಾ ಸಾಮಾಜಿಕ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಅಲ್ಲಿ ಭಾಷೆ ಗೊತ್ತಿರಬೇಕು ಭಾಷೆ ಭಾವನಾ ರೂಪಕ ಭಾವನಾ ವಾಹಕ ಎರಡೂ ಕೂಡ ಹೌದು ಭಾವನಾ ರೂಪಕೂ ಹೌದು ಭಾವನಾ ವಾಹಕ ಕೂಡ ಹೌದು ಮೌಖಿಕ ಧ್ವನಿ ಸಂಕೇತಗಳು ಅಲ್ವಾ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಮೌಖಿಕವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಊರಲ್ಲಾಗಿ ಮಾತಾಡ್ತಾ ಇದ್ದೀನಿ ಇಲ್ಲಿ ಕೆಲವು ಧ್ವನಿ ಸಂಕೇತಗಳು ಬರುತ್ತೆ ಇದಕ್ಕೆ ಇದೇ ಅರ್ಥ ಅಂತ ನೀವು ಕಲ್ತಿದ್ದೀರ ಆಲ್ರೆಡಿ ಭಾಷೆಯಲ್ಲಿ ಹಾಗಾಗಿ ನಿಮಗಿದು ಈಸಿಯಾಗಿ ಅರ್ಥ ಆಗ್ತಾ ಇದೆ ಕ್ರಮಬದ್ಧ ಮತ್ತು ಅರ್ಥಪೂರ್ಣ ಹೌದಲ್ವಾ ಒಂದು ಕ್ರಮ ಇದೆ ಒಂದು ವಾಕ್ಯ ಶುರು ಮಾಡುವಾಗ ಈ ಥರ ಇರಬೇಕು ಅದಕ್ಕೆ ಅರ್ಥಪೂರ್ಣವಾಗಿ ಅದು ನಾವು ಅದನ್ನು ಮುಗಿಸ್ಬೇಕು ನಾವು ಆಡಿದ ಮಾತಿಗೊಂದು ಅರ್ಥ ಇರಬೇಕು ಅಂತ ನಮಗೆ ಗೊತ್ತು ಅಲ್ವಾ ಹಾಗಾಗಿ ಇದು ಕ್ರಮಬದ್ಧ ಮತ್ತು ಅರ್ಥಪೂರ್ಣ ನಾವು ಶಫಲ್ ಮಾಡಿ ಮಾತಾಡಲ್ಲ ಒಂದು ಕ್ರಮವಾಗಿ ಮಾತಾಡ್ತೀವಲ್ವಾ ಸಂಕ್ರಿ ಸಾರಿ ಸಂಕೀರ್ಣತೆಯಿಂದ ಸರಳತೆ ಕಾಂಪ್ಲೆಕ್ಸ್ ಟು ಸಿಂಪಲ್ ಹೌದಲ್ವಾ ಲ್ಯಾಂಗ್ವೇಜ್ ಸಂಕೀರ್ಣತೆಯಿಂದ ಸರಳತೆ ಕಡೆಗೆ ನಮ್ಮ ಕರ್ಕೊಂಡು ಹೋಗುತ್ತೆ ಅಂದರೆ ನಾವು ಹಾಗೆ ಭಾಷೆನ ಕಲಿತಾ ಹೋಗ್ತೀವಿ ಶಬ್ದಗಳು ಕಾಲ ದೇಶ ಸಂಸ್ಕೃತಿಗಳಿಂದ ಅರ್ಥ ಪಡೆಯುತ್ತದೆ ಹೌದಲ್ವಾ ನೆಕ್ಸ್ಟ್ ನೋಡಿ ಭಾಷಾ ಕಲಿಕೆ ಭಾಷೆನ ಹೇಗೆ ಕಲಿತೀವಿ ಫಸ್ಟ್ ಸ್ಟೆಪ್ ಏನು ಅನುಕರಣೆ ಎಕ್ಸಾಂಪಲಿಗೆ ನೀವು ತೊಗೋಬೋದು ಮನೆಯಲ್ಲಿ ನಾವು ಪುಟ್ಟ ಮಕ್ಕಳನ್ನು ನೋಡುವಾಗ ಅವ್ರಿಗೆ ಯಾವುದೂ ಸ್ಕೂಲಿಗೆ ಹೋಗೋಲ್ಲ ಯಾರೂ ಅವ್ರಿಗೆ ಲ್ಯಾಂಗ್ವೇಜ್ ಟೀಚರ್ಸ್ ಇರೋಲ್ಲ ಯಾರೂ ಅವ್ರಿಗೆ ಗ್ರಾಮರ್ ಕಲಿಸಲ್ಲ ಆದರೂ ಅವರು ಅವರ ಮಾತೃಭಾಷೆಯನ್ನು ಕಲಿತಾರೆ ಹೇಗೆ ಕಲಿತಾರೆ ಅನುಕರಣೆ ಅಣ್ಣ ಏನು ಹೇಳ್ತಾ ಇದ್ದಾನೆ ಅಕ್ಕ ಏನು ಹೇಳ್ತಿದ್ದಾಳೆ ಅಪ್ಪ ಏನು ಮಾತಾಡ್ತಿದ್ದಾರೆ ಅಮ್ಮ ಏನು ಮಾತಾಡ್ತಿದ್ದಾರೆ ಅಜ್ಜಿ ತಾತ ಹೀಗೆ ಪ್ರತಿಯೊಬ್ಬರನ್ನು ಕೇಳಿಸ್ತಾ ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ತಾ ಆ ಮಗು ಅನುಕರಣೆ ಮೂಲಕ ಕೆಲವೊಂದು ಬೇಸಿಕ್ ಪದಗಳನ್ನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗಾಗಿ ಭಾಷಾ ಕಲಿಕೆಯ ಮೊದಲ ಹಂತ ಏನು ಅನುಕರಣೆ ಓಕೆ ಇದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಸೆಕೆಂಡ್ ಪಾಯಿಂಟ್ ನೋಡಿ ಅಭ್ಯಾಸ ಭಾಷೆನ ಅಭ್ಯಾಸ ಮಾಡ್ತಾ ಹೋದ ಹಾಗೆ ಸ್ಪಷ್ಟತೆ ಬರುತ್ತೆ ಅಲ್ವಾ ಫಸ್ಟಿಗೆ ನಾವು ಮಕ್ಕಳು ನೋಡಿದ್ರೆ ಕೆಲವೊಂದು ತೊದಲು ನುಡಿಗಳು ತಪ್ಪು ತಪ್ಪಾಗಿ ಪ್ರೊನೌನ್ಸ್ ಮಾಡ್ತಾ ಇರ್ತಾರೆ ಅಲ್ವಾ ಅದನ್ನು ಅಭ್ಯಾಸ ಮಾಡಿಸ್ತಾ ಹೋದರೆ ಮಕ್ಕಳಿಗೆ ಅದನ್ನು ಮತ್ತೆ ಹೇಳಿ ಅಂತ ಹೇಳ್ಕೊಡ್ತಾ ಸರಿ ಮಾಡ್ತಾ ನಾವು ಹೋದರೆ ಅವರಿಗೆ ಅಭ್ಯಾಸ ಮಾಡಿಸ್ತಾ ಹೋದರೆ ಭಾಷೆಯಲ್ಲಿ ಸ್ಪಷ್ಟತೆ ಬರುತ್ತೆ ಹೌದಲ್ವಾ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಉತ್ಪಾದಕ ಗುಣ ಮತ್ತು ಸ್ವೀಕೃತ ಗುಣ ಓಕೆನಾ ಇದು ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ನೆಕ್ಸ್ಟ್ ಅಭಿವ್ಯಕ್ ಅಭಿವ್ಯಕ್ತಿ ಸಾಧನ ಮತ್ತು ವಿಕಸದ ಸಾರಿ ವಿಕಸನ ಸಾಧನ ಎರಡೂ ಕೂಡ ಭಾಷೆ ಭಾಷೆ ಕಲಿಕೆಯಲ್ಲಿ ಇದೆ ಅಭಿವ್ಯಕ್ತಿ ಸಾಧನ ಮತ್ತು ವಿಕಸನ ಸಾಧನ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಇದು ಪ ಮಿಸ್ ಆಗಿದೆ ಪರಿವರ್ತನಾಶೀಲ ಲ್ಯಾಂಗ್ವೇಜ್ ಭಾಷೆ ಅನ್ನೋದು ಪರಿವರ್ತನಾಶೀಲವಾಗಿದೆ ಓಕೆನಾ ಇದು ಬೇಸಿಕ್ ಓಕೆನಾ ಭಾಷೆ ಬಗ್ಗೆ ಬೇಸಿಕ್ ನಾನು ನೆಕ್ಸ್ಟ್ ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋ ಸೀರೀಸಲ್ಲಿ ನಿಮಗೆ ಪೂರ್ತಿ ಕನ್ನಡ ಬೆಳಗೊಜ್ಜಿ ಬಗ್ಗೆ ಕನ್ನಡ ಶಾಸ್ತ್ರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ